cara, la cara. ¡Oh, oh! ¡Iba a mamá para vos! ¡Hola! ¡Era el mío, mamá, gente! ¡Yerire, papi, arreglaré la de bandir! नम ऊरी नम पिचय उपचार ऐन सखियर इत कड़े बंद अयो देवरे नित्यू कड़े बम मुख नग नगुता कंदी कुंदी होगदील कारण ऐनबू अयो देवर देवरे निंतल आ कड़ी मंच उठो ಈ ಕಡೆಲಿ ಮಣೆ ಉಂಟು ಮತ್ತೊಂದು ಕಡೆಲಿ ಚಾಕು ಉಂಟು ಎಲ್ಲಿ ಬೇಕಿದ್ರೂ ಕುಳಿತುಕೊಳ್ಳಬಹುದು ವಿಜಯ ಮಣೆ ಉಂಟು ಹಸೆ ಉಂಟು ಚಾಕೆ ಉಂಟು ಬಾ ಮಾಡು ಉಪಚಾರ ಮಾಡು ಬಾ ಉಪಚಾರ ಮಾಡು ವಿಜಯ ಮಣೆ ಉಂಟು ಚಾಕೆ ಉಂಟು ಹಸೆ ಉಂಟು ಬಾ ಮುಳ್ಳೆ ಕುಕ್ಕು ಏನು ಅಜ್ಜಿ ಅದು ನೀನು ಮಲಗುವಂತದ್ದ ಬಾ ನಾನು ಮಲಗುವಂತ ನಿಮ್ಮ ಜಾಗಕ್ಕೆ ಅಲ್ಲಿ ಅದನ್ನ ತಂದಿದ್ದೀಯ ಅಂತ ನಮ್ಮಲ್ಲಿ ಇರುವೆಲ್ಲ ಉಪಚಾರ ಅಂತ ಅತ್ತಿಗಳನ್ನು ಸತ್ಕಾರ ಮಾಡುವಲ್ಲಿ ವಿಜಯ ಬಹಳ ಜಾಣನಿದ್ದಾನೆ ನೀವು ಕೂರಿ कष्टवंते प्राण संकट आट अंतर विषय विषय यार कष्ट बंद मगन रंजन आटवे बंद रंगन आटो रंगन आट सण सण मकल विषय इनके बर्ती सण विषय विषय हूट दिन तम कृष्ण बैल आट आवत् चेंडाट यू कृष्ण चेंडी आट आता आवत् कई चेंडी आटे आड़ता इव तम पुट ओडिक ओडिक बेंड पुट ने मेले बरदे शब्दार्थद हल मन मन
ಅದಕ್ಕೆ ವಾಸುಕರ್ಮ ಮಾಡಿದ್ರು ಎಲ್ಲ ಆಗಲಿ ಯಾಕೆ ಅದು ಮಾಡಿ ಮಟ್ಟಿಗೆ ಮಕ್ಕಳು ಸರಿ ಹೋಗ್ತಿರಲಿಲ್ಲ ತಪ್ಪಿದೆ ತಪ್ಪಿದೆ ಅದು ಹೊಸ ಮನೆ ಆದ್ರೆ ಕೆಲವು ಭೂತ ಪ್ರೇತಗಳ ಮಾದೆ ಚೆನ್ನಾಗಿ ತಿಳಿದ वायदे मीरिदे हाकने शब्द ಉಪಾಂತರ ಕೊಡ್ತಾನೆ ಅಂತ ಹೇಳಿ ಅಲ್ವಾ ಹೌದು ನೀವು ಯಾರು ಬೇಸರ ಪಟ್ಟುಕೊಳ್ಳಬೇಡಿ ಹಾಲು ಕರೆಯಲಿಕ್ಕೆ
ಶಾಶ್ವತವಾಗಿ ದಾಂಪತ್ಯ ಜೀವನ ನಡೆಸಬೇಕು. ಅದಕ್ಕಾಗಿ ನೇರವಾಗಿ ಆ ಶ್ರೀರಾಮಚಂದ್ರನ ಬಳಿಗೆ ಹೋಗಬೇಕು.
ಅವರಿಂದ ಅನುಗ್ರಹವನ್ನು ಪಡೆಯಬೇಕು ಹಾಗೆ ಯೋಚಿಸಿ ಬಂದವಳು ತಡೆಯಾಗೆ ಅತ್ತೆಗಳಿಗೆ ಹೋಗ್ತೇನೆ ಸ್ವಲ್ಪ ಕುದುರೆಗಳ ವಾಕ್ಯ ಎಂದು ಬಿಗಿ ಹೇಳಿ ನಾವು ನಂದಗೋ
ಗೋಕುಲದಿಂದ ಹೊರಟು ಇದೋ ರಾಜಮಾರ್ಗದಲ್ಲಿ ಮುನ್ನಡೆದು ಬರುತ್ತಿರುವ ಕಾಲದಲ್ಲಿ ತರುಣಿಯರು ಅಟ್ಟೈಸಿ ನಮ್ಮ ರಥಕ್ಕೆ ಅಡ್ಡವಾಗಿ ಬಿದ್ದಿದ್ದಾರೆ. ಅವರ ಅಭಿಮತ ಏನು ಎನ್ನುವುದನ್ನು ಕೇಳಿ ಮುಂದುವರಿಯುವುದು ನಮಗೆ ಇತ್ತ ಏನೆನ್ನುವುದಾಗಿ ಅವರಲ್ಲಿ ನಿಲ್ಲಿಸು. ಏನು ಯಾಕೆ ಅವತ್ತೆ ನಿಮ್ಮನ್ನು ಮನೆ ಬಿಕ್ಕಾಟ ಬಂದ್ರೆ ದೋಷ ಇಲ್ಲ.
ಮತ್ತೆ ಮನೆಯ ಬೆಕ್ಕು ಬೆಕ್ಕೆ ಅಲ್ವ ಅದು ಹುಲಿ ಆಗ್ತದ ಬೆಕ್ಕು ಬೆಕ್ಕೆ ಆದ್ರೆ ನಾವು ಸಾಕಿದ್ದಲ್ಲ ಅದು ಪ್ರೀತಿಯಿಂದ ಬರೋದು ಆ ಮನೆಯಿಂದ ಹೋಗುವಾಗ ಹಾಗೆ ಬಂದರೆ ಅಪರಾಧವಲ್ಲ ಪ್ರೀತಿಯಿಂದ ಬರೋದು ಈ ಓ ಬಾಲಿಯರೇ ನನ್ನ ಪಯಣ ಎಲ್ಲಿಗೆ ಬಲ್ಲಿರಾ ಸತ್ಯಕ್ಕೆ ನಾನು ಹೊಡುವುದು ತಲೆಗೆ ಭಾರ ಆಗ್ತಲ್ಲ ಅವರಿಗೂ ಭಾರ ಆಯ್ತು ಯಾರಿಗಾದ್ರೂ ಭಾರ ಆಗ್ಲೇಬೇಕು ಎಲ್ಲ ಬೀಳುತ್ತಲೇ ಇದ್ದೀರಿ ಮತ್ತೆ ಆ ವಿಷಯವನ್ನು ಹೇಳಿದಾಗ ಬೀಳದಿರ್ತಾರ ಈಗ ಮಾವನ ಮನೆಗೆ ಹೋಗುದು ಅಂತ ಹೇಳಿದ್ರೆ ಬಂಧುವಿನ ಮನೆಗಲ್ಲರಿ ಹಾಗಲ್ಲ ಮಾವನ ಮನೆಗೆ ನೀನು ಹೋಗುವಾಗ ನಮ್ಗೆ ಎಷ್ಟು ಸಂಕಟವಾಗ್ತದೆ ಗೊತ್ತುಂಟ ಯಾಕೆ ಮಾವನಿಗೆ ಮಗಳಿದ್ದಾಳೋ ಏನೋ ಇದ್ರ ಉಳಿದಂತಿದ್ದಾಳೋ ಏನೋ ನಿನ್ನನ್ನು ನೋಡ್ತಾಳೋ ಏನೋ ನೋಡಿದ್ರೆ ನೀನು ಅವಳನ್ನು ನೋಡ್ತೀಯೋ ಏನೋ ಆಮೇಲೆ ನಮ್ಮ ಸ್ಥಿತಿ ಏನಕ್ಕೆ ಏನಾಗ್ತದೆ ಕೃಷ್ಣ ನೀನು ಹೋಗುದು ಬೇಡ ಇನ್ನ ಹೊಟ್ಟೆಯಲ್ಲಿರುವುದು ನಂಜೆ ಇಲ್ಲ ಬಂದಿದ್ದಕ್ಕೆ ಗೊತ್ತಿಲ್ಲ ನನ್ನ ಮನಸ್ಸು ಹೀಗಾಗಿ ಅಂತ ಇಲ್ಲ ಚಿತ್ರೆ ಇನ್ನೊಬ್ಬಳು ನನ್ನ ಮಾವನ ಮಗಳು ಚಂದ ಇದ್ರೆ ನಿನಗೇನು ನಷ್ಟ ಅಲ್ಲ ನನಗೆ ನಷ್ಟ ಇಲ್ಲ ಅವಳು ಇಷ್ಟು ಬೇಕಾದ್ರೆ ಚಂದ ಇರಲಿ ನಿನಗೆ ಸಿಗಬಾರದು ನೀನು ಅವಳಿಗೆ ಸಿಗಬಾರದು ಅವಳು ಸಿಕ್ಕಿದ್ರೆ ನಿಮಗೇನು ನಷ್ಟ ಅಯ್ಯೋ ನೀವು ಎಷ್ಟು ಮಂದಿ ಇದ್ದೀರಿ ಒಬ್ಬಳಿಗೆ ಸಿಕ್ಕಿದ್ದ ನಾನು ನೀನು ಎಷ್ಟು ಮಂದಿಗೆ ಸಿಗಬಹುದು ಹಾಗಂತ ಹೇಳಿ ಇಲ್ಲಿಂದ ಬಿಟ್ಟು ನೀನು ಮಧುರೆಗೆ ಹೋಗಬಾರದು ಅಷ್ಟೇ ನನ್ನ ಮಾವನ ಮನೆಗೆ ಮಧುರೆಗೆ ಹೋದೆ ಅಂತ ಆದ್ರೆ ನಿಮಗೆ ನಷ್ಟ ನಿಜವಾಗಿ ನನ್ನ ಮಾವನಿಗೆ ಮಗನೇ ಎಲ್ಲರೂ ಕೂಡಿ ನಡೆಯುವ ಬಿಲ್ಲ ಹಬ್ಬ ಅಯ್ಯೋ ಹಬ್ಬ ಹಬ್ಬವೇ ಅಲ್ವಾ ಹೌದು ಅದಕ್ಕೆ ಹೆಣ್ಣುಮಕ್ಳು ಬೇಕು ಆದ್ರೆ ಅದು ಪೌರುಷಾಕ್ರಣಿಗಳಿಗೆ ಸೀಮಿತ ವಿನ್ಯಸಲ್ಪಟ್ಟಂತ ಪೌರುಷದ ಪ್ರತೀಕವಾದ ಹಬ್ಬ ಹಬ್ಬದಲ್ಲಿ ಭಾಗವಹಿಸುವುದು ಗಂಡಸರು ಹಬ್ಬ ನೋಡೋದಕ್ಕೆ ಹೆಂಗಸರು ಬರಬಾರ್ದ ಹೆಂಗಸರಿಗೆ ಪ್ರವೇಶವೇ ಇಲ್ಲ ಅಲ್ಲಿ ಕೆಲಸವೇ ಇಲ್ವಾ ಇಲ್ಲಪ್ಪ ನಿಮಗೆ ಗೊತ್ತುಂಟು ಹೆಂಗಸರು ಬಂದ್ರೆ ಎಂತದ್ದು ಕಡಿಮೆ ಆಗ್ಲಿಕ್ಕೆಲ್ಲ ಕೊರತೆ ಆಗ್ಲಿಕ್ಕೆಲ್ಲ ಏನು ನಾಲ್ಕು ಸಲ ಆಚೆ ಹೋಗ್ಲಿಕ್ಕೆ ಬೇಕಾಗ್ತದೆ ಅಷ್ಟೇ ಅಲ್ಲ ಒಂದು ಸಿಂಗರಿಸುವಲ್ಲಿ ರಂಗೋಳಿ ಇಡುವಲ್ಲಿ ಗುಡಿಸುವಲ್ಲಿ ಹೆಂಗಸರ ಕೈ ಮುಂದೆ ಅಲ್ವಾ ಅದಕ್ಕಾಗಿ ಅದಕ್ಕಾದ್ರೂ ಬೇಕಾಗ್ತದೆ ಅದಕ್ಕೆ ವ್ಯವಸ್ಥೆಗೆ ಅಲ್ಲಿ ಜನ ಉಂಟು ಅಷ್ಟೂ ಬೇಡ ಕೆಳಗಿನವರಿಗೆ ಸೀರೆ ಉಟ್ಟುಕೊಂಡು ನಾಲ್ಕು ಸಲ ಆಚೆ ಹೋದ್ರೆ ಸಾಕು ಅದೇ ಚಂದ ಹೌದಪ್ಪ ಗುಡಿಸುವುದೆಲ್ಲ ವ್ಯವಸ್ಥೆ ಉಂಟು ಅಲ್ಲಿ ನೀವು ಬರಬೇಕಾದ ಅಗತ್ಯ ಇಲ್ಲ ಯಾಕೆ ನಿಮಗೆ ಅಲ್ಲಿಗೆ ಹೋಗುವುದಕ್ಕೆ ಪ್ರವೇಶ ಇಲ್ಲ ನನ್ನ ಮಾವನ ಕರೆಯುವ ಹಾಗೆ ನಾವು ಕರೆ ಎಷ್ಟು ಉಂಟು ಅಷ್ಟೇ ಹೋಗುದು ಹೇಳಿದವ ನೋಡು ಅಕ್ರೂರ ಅಕ್ರೂರ ಹೇಗಿದ್ದೆ ಮತ್ತೆ ಖಂಡಿತ ಹಾಗನ್ನದಿಲ್ಲ ಯಾರು ಕೂರಿಗಳಿದ್ದಾರೋ ಅವರನ್ನು ಮುಟ್ಟಿದ ಇವ ಅಂತಾದ್ರೆ ಅವನ ಕ್ರೂರವೆಲ್ಲವೂ ಕ್ಷೀಣವಾಗಿ ಅವ ಶಾಂತನಾಗುತ್ತಾನೆ ಅಂತಹ ಶಾಂತ ಮುಖ ಇವ ಗೊತ್ತಾಗ್ತದೆ ಈ ಶಾಂತ ಮುಖ ಅವನ ಕಾಲಿಗೆ ಬಿದ್ರೆ ನಿಮಗೆ ಪುಣ್ಯ ಪ್ರಾಪ್ತವಾದೀತು ಅಂತಹ ಕ್ರೂರನನ್ನೇ ಬಲರಾಮ ಕೃಷ್ಣರನ್ನು ಗೆಳೆಯರ ಜೊತೆಯಲ್ಲಿ ಕರೆದುಕೊಂಡು ಬರುವುದಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ನೀನು ಹೋಗುವುದು ಯಾವಾಗ ಬರುವುದು ಯಾವಾಗ ಅದನ್ನಾದ್ರೂ ಹೇಳ್ತೇನೆ ನೀನು ನಾನು ಇನ್ನು ಹೋಗುವುದಕ್ಕಾಯಿತು ಕುರಿತವನ್ನು ನೋಡಿ ನನ್ನೇ ನಾನು ಐವರಿಂದ ಬಿಟ್ಟಿದ್ದೇವ ಆಘಾತ ಕಾರಣ ಬಹುಶಃ ಅವನಿಗೂ ಆಶಯ ನಾನು ಹೆಣ್ಣಾಗುತ್ತಿದ್ರೆ ಬರುತ್ತಿತ್ತು ಅದು ಆಗದಿದ್ರು ಚಿಂತಿಲ್ಲ ಒಬ್ಬ ಸ್ತ್ರೀವೇಷದವನಾಗಿ ಹುಟ್ಟುತ್ತಾ ಇದ್ರು ಮಾಡಿದ್ರು ಕುಣಿಯಬಹುದಿತ್ತು ಕುಣಿಯಬಹುದಿತ್ತು ಮಧುರೆಯಲ್ಲಿ ಒಳ್ಳೊಳ್ಳೆ ಸೀರೆ ಇದೆ ಅಂತ ಹೌದು ಸೀರೆ ತರ್ತೇನೆ ಮಧುರೆಯ ಸೀರೆ ಒಳ್ಳೇದಲ್ವಾ ಆ ಅದನ್ನು ಉಟ್ಟೆ ಅಂತಾದ್ರೆ ನೀನು ತಾರೆ ನಕ್ಷತ್ರ ಹೌದು ಸರಿ ನಿನಗಾಗಿಯೇ ಸೀರೆ ಶೀಘ್ರ ತರುವೆ ಆದಿತ್ತು
ನಿನಗೆ ಕೃಷ್ಣ ನಾನೇನು ಆಸೆ ಪಡುವುದಿಲ್ಲ ಒಂದು ಮುತ್ತನ್ನು ಕೇಳ್ತಾ ಇದ್ದೇನೆ ಮುತ್ತು ಬರುವ ಹೊತ್ತು ತನ್ನು ಇತ್ತು ನಿನ್ನನ್ನು ಸಂತೋಷ ಪಡುತ್ತೇನೆ ನಿಶ್ಚಿತಿಯಿಂದಲೇ ಇರಿ ಇದು ಬರುವಾಗ ನನ್ನ ಮನೆಗೆ ಮೊದಲು ಬಾ ಆಯ್ತಾ ನನ್ನದು ಹೊಸ ಮನೆ ಬೆಳಗಿಂದ ಸಂಜೆಯಾಗುವುದರೊಳಗೆ ಅತುರಾವನಿಗೆ ನಾವು ಕಣ್ಣು ಮುಟ್ಟುವ ಹಾಗೆ ವ್ಯವಸ್ಥೆ ಮಾಡಿದೆ ನಿಂತ ಈ ಕಾರ್ಯವೈಖರಿಯಿಂದ ನಾವು ಇಲ್ಲಿಗೆ ಕಣ್ಣು ಮುಟ್ಟಿದ್ದೇವೆ ಏನಿದ್ದರೂ ನಾಳೆ ಸೂರ್ಯೋದಯವಾಗಬೇಕು ಆ ನಂತರ ರಾಜನ ಆಸ್ಥಾನವನ್ನು ನಾವು ಪ್ರವೇಶ ಮಾಡಬೇಕು ಅಲ್ಲಿವರೆಗೆ ಎಲ್ಲಿರುವುದಕ್ಕೆ ಸಾಧ್ಯ ನಾವು ಎಲ್ಲರಿಗೂ ಇರುವವರು ನಮ್ಮ ಜೀವನವೇ ತಿರುಗಾಟದ ಜೀವನ ಗೋಪಾಲಕರಂತಹುದೇ ನಮ್ಮ ಜೀವನ ಕಾಡಿನಲ್ಲಿಯೂ ನಡೆಯುತ್ತದೆ ಹಾಗಾದ ಕಾರಣ ನಾಡಾದರೇನು ಕಾಡಾದರೇನು ನಮಗೆ ಅಭ್ಯಾಸವಿತ್ತು ಆದ್ದರಿಂದ ಈ ಒಂದು ಉಪಕಾರ ಮಾಡುವುದು ಆ ಉಪವನ್ನೇ ಇಲ್ಲಿ ನಿನ್ನ ಮನೆಗೆ ನಡೆ ನಾಳೆ ರಾಜಭವನದಲ್ಲಿ ನಾವು ಭೇಟಿಯ